ನಮಸ್ಕಾರ, ಇದು ನೋಡಿ ಬೆಂಗಳೂರಿನ ಇತಿಹಾಸ ಆಧಾರಿತ ಒಂದು ಫಲಪುಷ್ಪ ಪ್ರದರ್ಶನ. ನೋಡಿ ಶಿಲಾ ಬೆಂಗಳೂರಿನಲ್ಲಿ ಯಾವ ಥರ ಇತ್ತು, ಬೆಂಗಳೂರು ಯಾವ ಥರ ಡೆವಲಪ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನೋಡಿ ಶಿಲಾಯುಗದ ಮಡಿಕೆ ಕುಡಿಕೆಗಳು ಇವೆಲ್ಲ ಬೆಂಗಳೂರಲ್ಲಿ ಸಿಕ್ತು ಅನ್ನೋದು ಗೊತ್ತಾಗುತ್ತೆ ನಮಗೆ. ಪೆನ್ನಿನ್ ಸುಲಾರ್ ಪೀಸ್ ಬಂಡೆ, ಇದು ಬಂದು ಲಾಲ್ಬಾಗ್ಲಿದೆ. ಇದು 300 ಕೋಟಿ ವರ್ಷದ ರಚನೆ ಅಂತ ನೋಡಿ ಆ ಬಂಡೆ. ಅದನ್ನು ನೋಡೋದನ್ನು ಮರಿಬೇಡಿ, ಬಂದು ನೋಡಿ. ಆಮೇಲೆ ನವಶಿಲಾಯುಗದ ಆಯುಧಗಳು ಸಿಕ್ಕಿದೆ ಬೆಂಗಳೂರಲ್ಲಿ. ಆಮೇಲೆ ಮರದ ಪಳಗಿಕೆ ಸಿಕ್ಕಿದೆ, 20 ಮಿಲಿಯನ್ ವರ್ಷಗಳು ಹಳೆಯದು. ಶಿಲಾಯುಗದ ಸಮಾಧಿನೂ ಸಿಕ್ಕಿದೆ ಬೆಂಗಳೂರಲ್ಲಿ. ಎಲ್ಲ ನಮಗೆ ಪ್ರತಿಕೃತಿ ಮಾಡಿ ತೋರಿಸಿದೆ ನೋಡಿ. ಎಲ್ಲೆಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಸಿಗುತ್ತೆ. ಆಮೇಲೆ ಇಲ್ಲಿ ಯಾವ ರಾಜರು ಆಳಿದ್ರು, ಅವರ ಕಾಯಿನಗಳು ನಮ್ಗೆ ಸಿಕ್ಕಿದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ನೋಡಿ. ಗಂಗರ ರಾಜ ಲಾಂಛನ, ಅವರು ಆಳಿದ್ರು, ಅವರ ಬಗ್ಗೆ ಮಾಹಿತಿ. ಚಾಲುಕ್ಯ ಲಾಂಛನ, ಇದೆಲ್ಲ ನಮಗೆ ಸಿಕ್ಕಿದೆ, ಅದ್ರ ಬಗ್ಗೆ ಮಾಹಿತಿ ನೋಡಿ. ಇತಿಹಾಸದ ವಿಚಾರಗಳು ಸಿಗುತ್ತೆ ನೋಡಿ. ಚಾಲುಕ್ಯ ಲಾಂಛನ, ಆಮೇಲೆ ಹೊಯ್ಸಳ ಲಾಂಛನ, ಅವರೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಆಮೇಲೆ ವಿಜಯನಗರ ಕಾಲದ ಲಾಂಛನ, ಎಲ್ಲ ಇಲ್ಲಿ ಸಿಗುತ್ತೆ, ಪ್ರತಿಕೃತಿ ಮಾಡಿದ್ರು ನೋಡಿ, ಅದನ್ನು ಬಂದು ನೋಡ್ಬೋದು. ಆಮೇಲೆ ಇದೆಲ್ಲ ಮರದಲ್ಲಿ ಮಾಡಿದ್ರು ನೋಡಿ. ನೋಡಿ ಇದು ಎಮ್ಮೆನ ಮರದಲ್ಲಿ, ಹಳೇ ಕಾಲದ ಮರದಲ್ಲಿ ಮಾಡಿದ್ರು ನೋಡಿ. ಇದು 150 ವರ್ಷದ ಹಳೇ ಮರ, ಅದು ಗೆದ್ದಲಿಡಿ ಹಿಡಿದೇ ಇರೋ ಥರ ಈ ಥರ ಪ್ರತಿಕೃತಿ ಮಾಡಿ ಅದನ್ನು ಹಂಗೆ ಉಳಿಸ್ಕೊಂಡು ಹೋಗ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆಮೇಲೆ ಇದು ಹಲಸೂರು ಸೋಮೇಶ್ವರ ದೇವಸ್ಥಾನ, ಅದು ಒಂದು ಹಳೇ ಕಾಲದ್ದು. ಆಮೇಲೆ ಕೆಂಪೇಗೌಡ, ಇವರು ಯಾವಾಗ ಆಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ. ಬೆಂಗಳೂರಿನ ನಿರ್ಮಾತೃಗಳು ಕೆಂಪೇಗೌಡ. ಆಮೇಲೆ ಈ ಬಿಜಾಪುರ ಸುಲ್ತಾನ, ಆಮೇಲೆ ಛತ್ರಪತಿ ಶಿವಾಜಿ ಮಗ, ಅವ್ರಿಗೆಲ್ಲ ಇಲ್ಲಿ ಬೆಂಗಳೂರಿನ ಕನೆಕ್ಟ್ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನಮಗೆ ನೋಡಿ. ನೋಡಿ ಇದೆಲ್ಲ ಮದ್ದು ಗುಂಡುಗಳು, ಆಮೇಲೆ ಯುದ್ಧಗಳು, ಕೋಟೆಗಳು ಇವೆಲ್ಲ ಬೆಂಗಳೂರಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ. ಹಳೇ ಕಾಲದ ಬೆಂಗಳೂರಿದು. ಮುಮ್ಮಡಿ ಕೃಷ್ಣರಾಜ ಒಡೆಯರು, ಆಮೇಲೆ ಬೌರಿಂಗು, ಅವರೆಲ್ಲ ಇಲ್ಲಿ ಆಳ್ವಿಕೆಯನ್ನು ಮಾಡಿದರು ಬ್ರಿಟಿಷ್ ಅಧಿಕಾರಿಗಳು. ಆದರೆ ಬೆಂಗಳೂರಿಗೆ ತಮ್ಮದೇ ಆದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಕಬ್ಬನ್ನು ನೋಡಿ, ಅವ್ರ ಹೆಸರಲ್ಲೇ ನೋಡಿ ಬೌರಿಂಗ್ ಹಾಸ್ಪಿಟ್ಲ್ ಅಂತ ಇದೆ, ಅವ್ರ ಹೆಸರಲ್ಲೇ ಅದು ಇರುವಂಥದ್ದು. ಆಮೇಲೆ ಮಾರ್ ಕಬ್ಬನ್, ಅವರು ಇಲ್ಲಿ ಅಧಿಕಾರಿಯಾಗಿದ್ದರು, ಕಬ್ಬನ್ ಪಾರ್ಕ್ ಅಂತಲೇ ಇದೆ. ಅವರೆಲ್ಲ ಏನೇನು ಸಾಧನೆಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ನೋಡಿ. ಅಟಾರ ಕಚೇರಿ, ಕೋರ್ಟು, ಗಾಜಿನ ಮನೆ ಇದೆಲ್ಲ ನೋಡಿ. ಆಮೇಲೆ ಬೆಂಗಳೂರಿನ ಅರಮನೆ ಇದೆಲ್ಲ ಇವಾಗಲೂ ನಮಗೆ ಕೆಲವೆಲ್ಲ ಸಿಗುತ್ತೆ. ಸೆಂಟ್ರಲ್ ಕಾಲೇಜು 1875ರಲ್ಲಿ ಸ್ಥಾಪನೆ ಆಗಿತ್ತು ನೋಡಿ. ಆಮೇಲೆ ಚಾಮರಾಜ ಒಡೆಯರು, ಈ ಮೈಸೂರು ರಾಜರ ಕೊಡುಗೆಗಳು ಭಾಳಷ್ಟು ಇದೆ. ಆಮೇಲೆ ಕೇಂದ್ರ ಗ್ರಂಥಾಲಯ, ಅದೆಲ್ಲ ನೋಡ್ಬೋದು ನಾವು, ರಿಯಲ್ ಆಗಿ ನೋಡ್ಬೋದು ಇವಾಗ. ಆಮೇಲೆ GPO, ಅದು ನೋಡಿ ಹಳೆ ಕಾಲದಲ್ಲಿ ಹೆಂಗಿತ್ತು, ಇವಾಗ ಗೋಪುರ ದೊಡ್ಡದಾಗಿ ಇದೆ, ಅದೆಲ್ಲ ಇತಿಹಾಸ ನೋಡಿ. ಆಮೇಲೆ ಇದು ಮರದಲ್ಲಿ ಮಾಡಿದ್ದಾರೆ ನೋಡಿರಿ, ಇದೊಂದು ಇದು ಮಾಡಿದ್ದಾರೆ, ಉಸಿರುಳ್ಳಿ ಅಂತ ಮಾಡಿದ್ದಾರೆ ಮರದಲ್ಲಿ, ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ. ಆಮೇಲೆ ಅದು ಮಸಲೆ ಏನೋ ಮಾಡಿದ್ದಾರೆ, ಚೆನ್ನಾಗಿದೆ, ಬಂದು ನೋಡಿ. ಇದೆಲ್ಲ ನೋಡಬೇಕಾಗಿರುವಂತಹ ಒಂದು ಸಮಯ, ಇದು 10 ದಿನ ಇರ್ತದೆ, ಬಂದು ನೋಡ್ಬೋದು. ಆಮೇಲೆ ಎಲ್ಜಿನ್ ಥಿಯೇಟರು, ಆಮೇಲೆ ಪುಟ್ಟಣ್ಣ ಪುರಭವನ, 1933ರಲ್ಲಿ ಸ್ಥಾಪನೆ ಆಗಿತ್ತದು. ಬೆಂಗಳೂರು ಯಾವ ಥರ ಮೆಜೆಸ್ಟಿಕ್ ಬಸ್ ನಿಲ್ದಾಣ, 69ರಲ್ಲಿ ಸ್ಥಾಪನೆ ಆಗಿ ಒಂದು ದೊಡ್ಡ ಒಂದು ನಿಲ್ದಾಣ ಆಗಿದೆ ಅದು, ಮಿಂಟೋ ಕಣ್ಣಾಸ್ಪತ್ರೆ, ಅದು ಸಹ 1909ರಲ್ಲಿ ಸ್ಥಾಪನೆ ಆಯಿತು. ಆಮೇಲೆ ಸಾಹಿತ್ಯ ಪರಿಷತ್, ಇದು ವಿಶ್ವೇಶ್ವರಯ್ಯನವರ ಕೊಡುಗೆ ಜಾಸ್ತಿ ಇದೆ ಇದಕ್ಕೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗೋಗಿದೆ. ಆಮೇಲೆ ಮೆಟ್ರೋ, ಇವಾಗ ಬಂದಿರೋ ಮೆಟ್ರೋ, 5-6 ವರ್ಷ ಆಯಿತು ಮೆಟ್ರೋ. ಇದೆಲ್ಲ ಬೆಂಗಳೂರು ಯಾವ ಥರ ಡೆವಲಪ್ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ನೋಡಿ. ಇದು ಹೆಂಗಿದೆ, ಓಹೋ, ಸಿಂಪ್ಲಿಯಸ್ ಮುಖಾಂತರ ಇದು ಗಿಡಗಳಿಗೆ ನೀರು ಹಾಯಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಬಂದು ನೋಡಿ.
ಚೆನ್ನಾಗಿದೆ ನೋಡಿ. ಇದೆ ಅದೆಷ್ಟು ಕೋಟಿ ವರ್ಷಗಳ ಹಳೆ ಬಂಡೆ ಅಂತ ಹೇಳಿದ್ರಲ್ಲ, ಹೇಳಿದ್ರಲ್ಲ ಅಲ್ಲಿ ಹಳೆ. ಆಮೇಲೆ ಅದು ಬಂದು ಕೆಂಪೇಗೌಡ ಗೋಪುರ ಅಲ್ಲಿ ಕಾಣಿಸ್ತಾ ಇದೆ ನಮಗೆ. ಅದು ಆಗಿನ ಕಾಲದಿಂದ ಅಲ್ಲೇ ಇದೆ ನೋಡಿ, ಅದು ಉಳ್ಕೊಂಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.